हेलो हेलो मचिया, केसु मलकुंडी को गलवा इल्ला ओके ये याको मन सर इल्ला नहीं तो ये येन इल्ला येना वंतरा बेजार नहीं तो येलो येन इल्ला येडो येन इल्लो कॉल मटी देला बेड़े बेड़े ने ये बगे नेल चो येलो येन इल्ला येडो वो गेद रेडी आज इल्ला बेगे येडो निद्दा बताइए रजा की देता नहीं कर सके मत है ಇಲ್ಲ ಇಲ್ಲ ರಜಾಗ್ಲಿಲ್ಲ ಮನ್ ಸರಿಲ್ಲ ಹೋಗಕ್ಕಾಗ್ತಾ ಇಲ್ಲ ಹೇಳು ಯಾಕೋ ಬೇಜಾರು. ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಏನ್ ದಿನ ಮಾತಾಡ್ತೀಯ, ಇವತ್ತೇನು ಸ್ಪೆಷಲ್ ಆಗಿ ಮಾತಾಡ್ಬೇಕು ಅಂತೀಯ? ಏನೋ ಹೇಳ್ಬೇಕು ನಿನ್ನ ಹತ್ರ. ಹೇಳು. ಅದೇನಂದ್ರೆ ನಮ್ಮನೇಲಿ ಗಂಡು ನೋಡ್ತಿದ್ದಾರೆ, ನಮ್ಮನೇಲಿ ಗಂಡು ನೋಡ್ತಾ ಇದ್ದಾರೆ. ಕಾಮಿಡಿ ಮಾಡಬೇಡ. ನಾನೇ ಕಾಮಿಡಿ ಮಾಡ್ಲಿ? ಇಲ್ಲ, ನೀನ್ ಕಾಮಿಡಿನೇ ಮಾಡ್ತಾ ಇದೀಯ, ನನಗ್ ಗೊತ್ತು. ನಿಜವಾಗ್ಲೂ ಮನೇಲಿ ಗಂಡು ನೋಡ್ತಾ ಇದಾರೆ. ಅಂದ್ರೆ ನೀನ್ ಒಪ್ಪಲ್ಲ ಅಂತಾನು ನನಗ್ ಗೊತ್ತು. ಈಗ ಅಪ್ಪ ಅಮ್ಮಂಗೆ ಬೇಜಾರು ಮಾಡ್ಬೇಕಾ? ಅಂದ್ರೆ ನನಗೆ ಅಪ್ಪ ಅಮ್ಮಂಗೆ ಬೇಜಾರು ಮಾಡಕ್ಕಾಗುತ್ತ? ಹೇಳು, ನೀನೇ ಹೇಳು. ಏನ್ ಹೇಳ್ತಿದ್ಯಾ ಮತ್ ಲವ್ ಮಾಡೋ ಮುಂಚೆ? ಹೆಂಗೋ ಒಪ್ಪಿಸ್ಬೋದು ಅನ್ಕೊಂಡಿದ್ದೆ. ಇವಾಗ ಒಪ್ಸ್ಬೋದಲ್ವಾ? ಒಪ್ಪಲ್ಲ. ನೀನ್ ಟ್ರೈ ಮಾಡ್ಬೋದಲ್ಲ? ಟ್ರೈ ಮಾಡಿದ್ರು ಒಪ್ಪಲ್ಲ ಅಂತ ಗೊತ್ತಾಯ್ತಲ್ಲ. ಏನಕ್ಕೆ ಒಪ್ಪಲ್ಲ? ನೀನು ಕೇಳಿದೆ ಒಂದ್ ಮಾತಾದ್ರು? ಕೇಳಿದ್ರೆ ಏನು, ಅದಕ್ಕೆ ತಾನೇ ಗಂಡು ಹುಡುಕ್ತಾ ಇರೋದು ಇವಾಗ. ಓ, ನೀನ್ ಕೇಳಿದ್ಕೆ ಗಂಡು ಹುಡುಕ್ತಿರೋದಾ? ಕೇಳಿಲ್ಲ, ಮತ್ ಕೇಳ್ಬೋದಲ್ಲ ಒಂದ್ ಯಾರೋ ಮಾತು? ಏನೋ ಹೇಳಿರ್ತಾರೆ ಅಮ್ಮಂಗೆ ಹಿಂಗೆ ಅಂತ, ಅದಕ್ಕೆ ಅಮ್ಮ ಗಂಡು ಹುಡುಕ್ತಾ ಇದಾರೆ. ಅದೆಲ್ಲ ಬೇಡ, ಒಂದ್ ಮಾತು ಕೇಳ್ಬೋದಲ್ವಾ? ಒಪ್ಪಲ್ಲ ಅಂತ ಗೊತ್ತಾಯ್ತಲ್ಲ, ಇನ್ನೇನು ಸರಿ, ಕೇಳಿ. ಒಪ್ಪಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ಮಾತು ಕೇಳ್ಬೋದಲ್ವಾ? ಟೈಮ್ ವೇಸ್ಟ್ ಆಗಲ್ವಾ? ಓ, ಅಂದ್ರೆ ಲವ್ ಮಾಡಿ ಟೈಮ್ ವೇಸ್ಟಾ? ಈಗ ಹಂಗೆ ಅನಿಸ್ತಾ ಇದೆ. ಇವಾಗ ಏನ್, ಇವಾಗ ಅಪ್ಪ ಅಮ್ಮ ತೋರ್ಸ್ ಹುಡುಗನ್ ಮದ್ವೆ ಆಗ್ತೀಯಾ? ಏನು ಮಾಡೋಕ್ಕಾಗಲ್ಲ, ಇವಾಗ ಮದ್ವೆ ಆಗ್ಬೇಕಲ್ವಾ. ಏನಕ್ ಸುಳ್ಳು ಹೇಳ್ತೀಯಾ? ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ? ಏನಕ್ ಸುಳ್ಳು ಹೇಳ್ತಾ ಇದೀಯಾ? ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಗೊತ್ತಿಲ್ವಾ ನಿಂಗೇನೆ? ಏನ್ ಗೊತ್ತು? ಗೊತ್ತಿಲ್ವಾ ನಿಂಗೆ? ಅದೇ ಏನು ಹೇಳು, ಬಾಯ್ ಬಿಟ್ಟು. ನಿಂಗೇನು ಗೊತ್ತಿಲ್ಲ? ವಾಟ್ಸಪ್ಪಲ್ಲಿ ಹೋಗಿ ಕಾಂಟ್ಯಾಕ್ಟ್ ಅಲ್ಲಿ ಹೆಸರು ಇರೋದನ್ನ ಹೇಳಮ್ಮ. ಏನಂತ ಇದ್ದೆ, ಹೆಸರು ಎಲ್ಲ ನನ್ನ ಫ್ರೆಂಡ್ಸ್ ಹೆಸರೇನೆ. ಹೇಳು ನೋಡೋಣ. ಹೇಳು, ಹೇಳ್ತೀನಿ ಒಂದು ನಿಮಿಷ. ಓಕೆ, ಪಲ್ಲವಿ ಮ್ಯಾಮ್, ಗೀತಾ, ಸಂಗರಿ, ಮುಖಿ, ಶಕ್ತಿ, ಮೂರ್ತಿ, ಪ್ರಿಯಕಾ, ಪ್ರಿಯಾ, ಸ್ಫೂರ್ತಿ. ಅರುಣ್ ಎಲ್ಲಿದೆ ಹೇಳು, ನಿನಗೆ ಯಾರು ಹೇಳಿತ್ತು? ಅರುಣ್ ಎಲ್ಲಿದೆ ಕಾಂಟ್ಯಾಕ್ಟ್ ಅಲ್ಲಿ? ನಿನಗೆ ಯಾರು ಹೇಳಿತ್ತು? ನನಗೆ ಯಾರು ಹೇಳಿದ ಪ್ರಶ್ನೆ ಏನಕ್ಕೆ? ಈಗ ಅರುಣ್ ಅಂತ ಪ್ರಶ್ನೆ ಯಾಕೆ ಬಂತು ಮತ್ತೆ? ಅರುಣ್ ಕಾಂಟ್ಯಾಕ್ಟ್ ಅಲ್ಲಿ ಎಲ್ಲಿದೆ, ಹೆಸರು ಯಾಕೆ ಹೇಳಿಲ್ಲ ಅಲ್ಲಿರೋದು ಹೆಸರು? ಅದೇ ನಿನಗೆ ಯಾರು ಹೇಳಿತ್ತು ಇವಾಗ ನನ್ನ ಕೌಂಟ್ ಅಂತ ಹೇಳಿ ಅಂತ? ಅಲ್ಲ, ಇವಾಗ ನಾನು ಹೇಳಿದ ತಕ್ಷಣನೇ ಯಾರು ಅವನು ಕೇಳೋದು ಬಿಟ್ಟು ನಿನಗೆ ಯಾರು ಹೇಳಿದ್ರು ಅಂತ ಏನರ್ಥ? ಹ್ಞೂ ಸರಿ, ಯಾರವನು? ಅಣ್ಣ ನಿಂದು? ನಿನ್ನ ಅಣ್ಣನ? ನನ್ನ ಅಣ್ಣ ಯಾಕೆ ಅಷ್ಟೇ? ನಾನು ಮತ್ತೆ ಯಾರು ಅವನಂತ ಗೊತ್ತಿಲ್ಲ ಅಂದೆಲ್ಲ. ಹ್ಮ್, ನೀನ್ ಹೇಳ್ತಿದ್ದಲ್ಲ ನಿನ್ನ ಬಿಟ್ರಿ ಇನ್ನೆಲ್ಲರೂ ನಂಗೆ ಅಣ್ಣ 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 ಅಂತ ಇವಾಗ. ಏನು ಹೇಳಿ ಇವಾಗ? ಇವಾಗ ಇವಾಗ ಅಂದ್ರೆ ನಿನಗೆ ಯಾರು ಹೇಳಿತ್ತು? ನನಗೆ ಹೇಳಿದ ಪ್ರಶ್ನೆ ಎಲ್ಲ ಬೇಡ, ಬೇಕ ನಿಜ ಹೇಳು ಅಷ್ಟೇ. ನಿನಗೆ ಅರುಣ್ ಅನ್ನೋ ಹೆಸರು ಹೇಳಿಕ್ಕೆ ಯಾರು? ನಂಗೆ ಅವೆಲ್ಲ ಬೇಡ, ಹೇಳ್ತೀವಿ ಹೇಳಲ್ವೋ? ನಂಗೆ ಯಾರೋ ಹೇಳಿದ್ರು, ಆಯ್ತು ಇವಾಗ ನೀನು ಹೇಳ್ತೀವಿ ಹೇಳಲ್ವೋ? ಈಗ ಹೇಳು, ನಿನಗೆ ಯಾರು ಹೇಳಿತ್ತು? ಒಮ್ಮೆ ಪದೇ ಪದೇ ಕೇಳಿದ್ದೀನಿ, ಕೇಳ್ಬೇಡ. ನನಗೆ ಹೇಳಿದ ಪ್ರಶ್ನೆ ಬರಲ್ಲ ಬೇಗ. ಅರುಣ್ ಯಾರು, ಏನ್ ಸಂಬಂಧ ನಿಂಗೆ, ಅಷ್ಟೇ ಹೇಳಿ ಇವಾಗ. ಅವ್ನು ನನ್ನ ಲವರ್. ಏನು ಇವಾಗ ನಾನು ಅಲ್ಲ, ನಿನ್ನ ಹತ್ರ ಏನಿದೆ? ಅವನ ಹತ್ರ ಅವನ ಹತ್ರ ಹಣ ಇದೆ, ಎಲ್ಲ ಇದೆ. ನಿನ್ನ ಹತ್ರ ಏನಿದೆ? ಮನ್ಸಿದೆ ಅಲ್ವಾ? ಮನ್ಸಿದ್ರೆ ಯಾವಾಗ ನೋಡಿದ್ರು ಬಸ್ ಅಲ್ಲಿ ಕರ್ಕೊಂಡು ಹೋಗ್ತೀಯಾ, ಬಸ್ ಅಲ್ಲಿ ಕರ್ಕೊಂಡ್ ಬರ್ತೀಯಾ. ಏನು ಇಲ್ಲ, ಯಾವಾಗ್ಲೂ ನಾನೇ ಕಾಸು ಕೊಡ್ತೀನಿ ನಿನಗೆ. ಏನಿದು? ನನ್ನ ಟೈಮ್ ಚೆನ್ನಾಗಿಲ್ಲ ಅಷ್ಟೇ, ಹಂಗಂತ ನನ್ನ ಲೈಫೇ ಚೆನ್ನಾಗಿಲ್ಲ ಅಂತನಾ? ನೀನು ನನ್ನ ಟೈಮ್ ಚೆನ್ನಾಗಿಲ್ಲ ಅಷ್ಟೇ, ಹಂಗಂತ ನನ್ನ ಲೈಫೇ ಚೆನ್ನಾಗಿಲ್ಲ ಅಂತನಾ? ಈಗ ಮುಂದೆ ನಿನಗೆ ದುಡ್ಡಿರುತ್ತೆ, ನಿನ್ನ ದುಡ್ಡು ಸಂಪಾದನೆ ಮಾಡ್ತೀಯ ಅಂತ ಏನು ಗ್ಯಾರಂಟಿ?
ಇಲ್ಲಿ ಯಾರು ಬದುಕಿರ್ತಾರೆ ಯಾರು ಬದುಕಿರಲ್ಲ ಅನ್ನೋದೇ ಗ್ಯಾರಂಟಿ ಇಲ್ಲ. ಇನ್ನೇನು ದುಡ್ಡು ಬಗ್ಗೆ ನೋಡ್ತಿದ್ಯಾ? ಸರಿ, ಇವಾಗ ಏನು ಹಿಂಗೆ ಅವನೇ ಬೇಕು ತಾನೆ. ಸರಿ ಬಿಡು. ಅಲ್ಲ, ನಿನ್ನ ಹತ್ರ ಏನಿದೆ? ಆಯ್ತು, ಊರು ತುಂಬಾ ಸಾಲ ಮಾಡಿದ್ದೀನಿ, ಎಲ್ಲ ಸಾಲ ಮಾಡ್ಕೊಂಡಿದ್ದೀನಿ, ನಂಗೆ ಕಟ್ಟಕ್ಕೂ ಆಗಲ್ಲ, ನನ್ನ ಕೈ ಶಕ್ತಿನೂ ಇಲ್ಲ. ಸರಿನಾ? ಆಯ್ತು, ನಿಂಗೆ ಅವ್ನು ಇಷ್ಟ ತಾನೆ, ಆದ್ರಿಂದ ನನ್ನನ್ನು ಕೆಟ್ಟವನ್ ಮಾಡಬೇಡ. ಸರಿನಾ? ಆಯ್ತು, ನಾನು ಕೆಟ್ಟವನೇ ಅನ್ಕೋ, ನಿನ್ನ ಲೈಫಲ್ಲಿ ನಾನು ಕೆಟ್ಟವನೇ ಅನ್ಕೋ. ಸರಿನಾ? ನಿಂಗೆ ಅವ್ನು ಇಷ್ಟ ತಾನೆ, ಅವನೇ ಒಳ್ಳೆಯವ್ನು, ನಾನು ಕೆಟ್ಟವನು. ಸರಿನಾ? ಹಾಂ, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೆ ಇರು, ಇಷ್ಟೊಂದು ಪ್ರೀತಿ ಕೊಟ್ಟಿದ್ಕೆ ಚೆನ್ನಾಗಿ ಮರ್ಯಾದೆ ಕೊಟ್ಟಲ್ಲ ನನಗೆ. ಹ್ಞೂ, ಧನ್ಯವಾದಗಳು. ಸರಿನಾ? ಯಪ್ಪ, ಇವಾಗ ಒಳ್ಳೆಯವರು ಕೆಟ್ಟವರು ಅಂತ ನಾನೇನು ಹೇಳಿಲ್ಲ. ಸರಿನಾ? ಇವಾಗ ನಿಂಗೆ ಅವನು ಇಷ್ಟ ಅಂತ ಅದರಲ್ಲೂ ಸುಳ್ಳು, ಅಪ್ಪ ಅಮ್ಮ ಹುಡುಗರನ್ನ ನೋಡ್ತಿದಾರಂತೆ. ಏನ್ ನೋಡೋದು, ಏನ್ ಸುಳ್ಳು ಅಪ್ಪ. ಇವಾಗ ಗೊತ್ತಾಯ್ತು, ಎಲ್ಲಾ ಗೊತ್ತಿದ್ರು ನನ್ ಮನ್ಸಲ್ಲಿ ಅಷ್ಟು ನೋವು ಇಟ್ಕೊಂಡ್ರು ನಿನ್ನೇ ಇಷ್ಟಪಡ್ತಿದ್ದೀನಿ, ಆದ್ರೂ ನೀ ನನಗೆ ಈ ತರ ಸುಳ್ಳು ಹೇಳಿ ಮೋಸ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಹೇಳಿರೋ ಮಾತು ಹೆಂಗಾಯ್ತು ಅಂದ್ರೆ ನಂಗೆ ಅಳ್ಳಕ್ಕಾಗ್ದೆ ನಗಕ್ಕಾಗ್ದಾ ಇದ್ದೀನಿ. ಇವಾಗ ಅಮ್ಮಂಗೂ ಹೇಳಿದ್ದೀನಿ, ಇವಾಗ ನಾನು ಅವನ್ನೇ ಮದ್ವೆ ಆಗೋದು, ಅದನ್ನೇ ಹೇಳಿತ್ತು. ಮದ್ವೆ ಗಂಡು ನೋಡಿದಾರೆ ಅಂತ ನಮ್ ಬಗ್ಗೆ ಹೇಳಿಲ್ಲ, ಅವನ್ ಬಗ್ಗೆ ಹೇಳಿದ್ಯಾ? ಅಂದ್ರೆ ನಾನ್ ನಿನಗೆ ಇಷ್ಟ ಇಲ್ಲ, ಮುಂದೆ ಸಾಕು ಕೆಪಾಸಿಟಿ ಇದ್ಯಾ? ಕೆಪಾಸಿಟಿ ಆಯ್ತು, ನನ್ನ ಕೆಪಾಸಿಟಿ ಇಲ್ಲ, ನಾನೇ ಒಪ್ಕೊಳ್ತೀನಿ. ಸರಿನಾ? ನಿನಗೆ ಅವನ್ ಇಷ್ಟ ಅಂತ ನನ್ನ ಕೆಪಾಸಿಟಿ ಇಲ್ಲ ತರ ಮಾಡ್ತಿದ್ಯಾ? ನಿನಗೆ ಅವನೇ ಬೇಕು ಅಂತ ನನ್ನ ದೂರ ಮಾಡೋಕ್ ಪ್ಲಾನ್ಗಳು ಹುಡುಕ್ತಿದ್ಯಾ? ಅಷ್ಟೇ ತಾನೆ? ಬಿಡು, ದೂರ ಆಗ್ತೀನಿ ನಾನೇ. ನೀನ್ ಯಾಕೆ ಅಷ್ಟೊಂದು ಕಷ್ಟ ಪಡ್ತೀಯಾ? ನೀನ್ ಖುಷಿಯಾಗಿದ್ರೆ ಸಾಕು. ಇವಾಗ ನೀನ್ ದುಡಿಯೋ ದುಡ್ಡು ಏನಕ್ಕೂ ಸಾಲಲ್ಲ, ಮುಂದೆ ಸಾಕು ಕೆಪಾಸಿಟಿ ನಿಮಗಿಲ್ಲ. ಅದಕ್ಕೆ ನಾನು ಇವಾಗ್ಲೇ ಯೋಚನೆ ಮಾಡಿನೇ ನಾನು ಈ ಡಿಸಿಷನ್ ಗೆ ಬಂದಿರೋದು. ಇವಾಗ ನಾನು ದುಡಿಯೋ ದುಡ್ಡು ನನ್ನ ಅಪ್ಪ ಅಮ್ಮಂಗರು ಹೋಗುತ್ತಲ್ಲ, ಸಾಕು ಬಿಡು ನಂಗೆ, ಅಷ್ಟೇ ಖುಷಿ ನಂಗೆ. ಸರಿನಾ? ಈಗ ಸಾಲಕ್ಕೆ ಆಗುತ್ತಲ್ಲ, ಅಪ್ಪ ಅಮ್ಮಂಗೂ ಹೇಳ್ಕೊಟ್ಟಿದ್ದೆ ನೀನು. ಆದಷ್ಟು ಏನೋ ಖರ್ಚು, ಮನೆ ಖರ್ಚಿಗಾದ್ರೂ ಹೋಗುತ್ತಲ್ಲ, ಅಷ್ಟು ಖುಷಿ ಆದ್ರೂ ಸಾಕು ನಮ್ಗೆ. ಸಾಲ ಇರ್ಲಿ, ನಿನ್ನಿಂದನೇ ಎಲ್ಲ ಸಾಲ ಮಾಡ್ಕೊಂಡಿದ್ದೀನಿ, ನೀನೇ ಮಾಡ್ಕೊಂಡಿದ್ಯಪ್ಪ ಸಾಲ ನೀನು? ನಿನಗೆ ಕೇಳಿದ ತಕ್ಷಣ ಒಂದು ಗೋಲ್ಡ್ ರಿಂಗ್ ಬೇಕು ಅಂದ್ರೆ ಏನ್ ಮಾಡೋದು, ನಾನೇನು ಹೆಲಿಕಾಪ್ಟರ್ ಇಂದ ತರ್ಬೇಕಾ? ಇಲ್ಲ, ಸಾಲ ಮಾಡ್ಕೊಂಡ್ ತಂದು ಕೊಟ್ಟಿದ್ದೀನಿ, ಪರವಾಗಿಲ್ಲ. ಆಯ್ತು, ಕೊಡು ಕೊಡು, ಆ ರಿಂಗ್ ಇಟ್ಟು ಸಾಲ ಕ್ಲಿಯರ್ ಮಾಡ್ತೀನಿ. ಸುಮ್ನೆ ನೀನ್ ನನ್ನ ಲೈಫ್ ಅಲ್ಲಿ ಇಲ್ಲ ಅಂದ್ಮೇಲೆ ಏನ್ ಮಾಡಕ್ಷ ಬಂದ್ಬಿಡುತ್ತೆ ಅದು. ಹ್ಮ್, 10 ಲಕ್ಷ ಬಂದಿಲ್ಲ ಅಂದ್ರೆ 10 ರೂಪಾಯಿ ಬಂದ್ರು ಖುಷಿನೇ. ಸರಿನಾ? ಇವಾಗ ನಿಂಗೆ ಅವ್ನು ಇಷ್ಟ ಆದ, ನೀನ್ ಸುಳ್ಳು ಹೇಳ್ದೆ, ಆಯ್ತು, ಎಲ್ಲದಕ್ಕೂ ಕ್ಷಮೆ, ಚೆನ್ನಾಗಿರು, ಖುಷಿಯಾಗಿರು. ಸರಿನಾ? ಇನ್ನೊಂದ್ಸಲ ಕಾಲು ಮೆಸೇಜ್ ಏನೂ ಮಾಡಬೇಡ, ಓಕೆನಾ? ನಾನು ಅನ್ಕೊಂಡಿರ್ಲಿಲ್ಲ ನೀನು ಈ ಥರನ ಅಂತ, ಅರ್ಥ ಆಯ್ತು. ಸರಿನಾ? ಹುಷಾರು, ಟೇಕ್ ಕೇರ್. ಏನು ನೀನು ಕೊಡ್ಸಿರೋದೆಲ್ಲ ವಾಪಸ್ ಕೊಡ್ಬೇಕಾ? ಏನು ಬೇಡ, ನಾನು ಸುಮ್ಮನೆ ಕೇಳಿದೆ, ಏನು ಬೇಡ, ನೀನೇ ಇಟ್ಕೊ, ಅದರಲ್ಲೇ ಖುಷಿ ಪಡು, ನನ್ನ ನೆನಪಿಗೆ, ನನ್ನ ನೆನಪು ಕೊಡಿಗೆ ಅದು. ನೀನು ನೆನಪು ನನಗೆ ಬರೋದು ಬೇಡ, ನಿನ್ನ ನೆನಪು ಕೂಡ ನನಗೆ ಬರೋದು ಬೇಡ. ಮೊದಲೇ ಮನ್ಸರಿ ಇರಲಿಲ್ಲ, ಅದರಲ್ಲೂ ಇನ್ನೂ ಚಿಚ್ಚೋ ತರ ಮಾತಾಡ್ಬಿಟ್ಟಲ್ಲ. ಇಲ್ಲಿ ಬೆಳಗ್ಗೆ ಬಾ, ಎಲ್ಲ ಕೊಟ್ಟು ಕಳಿಸ್ತೀನಿ. ನಾನು ಬರಲ್ಲ, ಕೆಲ್ಸದಲ್ಲಿ ಇರ್ತೀನಿ. ನಾನು ಇವಾಗ ಮನ್ಸಿಲ್ಲ ಅನ್ಕೊಂಡೆ, ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಮನ್ಸಲ್ಲೂ ಸ್ವಲ್ಪ ಸಮಾಧಾನ ಆಗ್ಲಿ. ನನ್ ಕಾಲೇಜ್ ಮುಗಿಸ್ಕೊಂಡು ನಾಳೆನೇ ಬಂದು ನನ್ನ ಕೈಲಿ ಆಗಲ್ಲ. ಸರಿನಾ? ಫೋನ್ ಇಡು, ನನ್ನ ಕೈ ಇವಾಗ ಮಾತಾಡ್ತಿದ್ರೆ ನನ್ನ ಕಣ್ಣೀರ್ ಬಂದ್ಬಿಡತ್ತೆ, ನನ್ನ ಕೈಲಿ ಅಳಕ್ ಆಗಲ್ಲ. ಬೇಕಾದ್ರೆ ನೋಡ್ದೆ ನಾ ಹೇಳ್ತೀನಿ, ನಿನಗೋಸ್ಕರ ಎಷ್ಟು ಹತ್ತಿದ್ದೀನಿ ಅಂದ್ರೆ ನಿನಗೆ ಗೊತ್ತಿಲ್ಲ. ಬಿಡು, ಇನ್ನು ಹಂಗೆ ನನ್ನ ಲೈಫು, ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಚೆನ್ನಾಗಿರೋ, ಖುಷಿಯಾಗಿರೋ, ಯಾರ ಜೊತೆ ಇದ್ರೂ ಪರವಾಗಿಲ್ಲ, ಅವ್ನ ಜೊತೆ ಖುಷಿಯಾಗಿರೋ. ಪದೇ ಪದೇ ಹುಡುಗರನ್ನ ಚೇಂಜ್ ಮಾಡ್ತಾ ಹೋಗ್ಬೇಡ, ನಿನ್ನ ಲೈಫ್ ನಿಮಗೆ ಹಾಳಾಗೋದು. ಸರಿನಾ?